ಮಾರ್ನಿಂಗ್ ಸ್ಟೂಡೆಂಟ್ಸ್, ನಾನು ಅವಳ ಬಗ್ಗೆ ತಿಳಿಯೋಣ. ಶಿಕ್ಷಕರು ಏನು ಹೇಳಿದ್ರು? ಹೌದು ಶಂಕರ್, ನೀನು ಹೇಳು
ಏನಿರುತ್ತೆ ನೋಡೋಣ. ಶಿಕ್ಷಕ, ಇಲ್ಲಿ ನೋಡಿ ಮಕ್ಕಳೇ, ನಾಲ್ಕು ಅಡಿ ಎತ್ತರದ ನಕ್ಷತ್ರ ಆಕಾರದ ಜೊತೆಯ ಮೇಲೆ ನಾನು ಈಗಾಗಲೇ ನಿಮ್ಗೆ ಹೇಳಿ ತೋರಿಸಿದ್ದೆ. ಈ ರೀತಿ ನಕ್ಷತ್ರ ಆಕಾರ, ನಕ್ಷತ್ರ ಆಕಾರ ಇದು ಹೌದಾ? ಇದು ಭೂಮಿ ಬಿಟ್ಟು ನಾಲ್ಕಡಿ ಎತ್ತರದಲ್ಲಿದೆ. ಈ ನಕ್ಷತ್ರ ಆಕಾರದ ಜಗಲಿ ಮೇಲೆ ಈ ದೇವಸ್ಥಾನವನ್ನ ಕಟ್ಟಲಾಗಿದೆ ಹೌದಾ? ಈ ನಕ್ಷತ್ರ ಆಕಾರದ ಜಗಲಿಯ ಮೇಲೆ ಈ ದೇವಸ್ಥಾನ, ಯಾವ ದೇವಸ್ಥಾನ? ಚೆನ್ನಕೇಶ್ವರ ದೇವಾಲಯದ ದೇವಸ್ಥಾನವನ್ನ ನಿರ್ಮಾಣ ಮಾಡ್ಯಾರ. ಅಲ್ಲಿ ನೋಡಿ ಮಕ್ಕಳೇ, ನಾಲ್ಕಡಿ ಎತ್ತರದ ನಕ್ಷತ್ರ ಆಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ಈ ದೇವಾಲಯ ನಿರ್ಮಾಣ ಮಾಡಬೇಕಾದ್ರೆ ನಾಲ್ಕು ಎತ್ತರ, ನಾಲ್ಕು ಅಡಿ ಎತ್ತರ ನಕ್ಷತ್ರ ಆಕಾರದ ಜಗುಲಿನ ತಳಗ ಈ ರೀತಿ ನಕ್ಷತ್ರ ಆಕಾರ ಇದೆ. ಇದ್ರ ಮೇಲೆ ದೇವಸ್ಥಾನವನ್ನ ಕಟ್ಟಾರ. ಶಿಕ್ಷಕಿ, ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳು ತೊಲೆಗಳಿಗೆ ಅಂಟಿಕೊಂಡಿರುವಂತಹ ಮದರಿಕಾ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿವೆ. ಅವು ನೋಡ್ರಿ, ಇಲ್ಲಿ ಮೂಲೆ ಮೂಲೆಗೆ ಕಂಬಗಳದಾವ, ಈ ರೀತಿ ಕಂಬಗಳದಾವ. ಈ ಕಂಬಗಳ ಕಂಬಗಳ ಮೇಲೆ ಏನ್ ಚಿಂತನೆ ಇದೆ? ಮದರಿಕಾ ವಿಗ್ರಹ. ಮದರಿಕಾ ಅಂದ್ರೆ ಒಂದು ಹೆಣ್ಣಿನ ಸೌಂದರ್ಯವನ್ನ ಅಲ್ಲಿ ಕೆತ್ತಾರ. ಮದರಿಕಾ
ಅದು ಏನೈತಿ, ಅದು ಹೆಂಗ್ ಬಂತು, ಅದರ ಹೆಣ್ಣು ಹೇಗ್ ಬಂದಿದೆ, ಹೆಂಗ್ ಮಾಡ್ಯಾರ, ಈ ರೀತಿ ನಾವೆಲ್ಲ ಪ್ರಶ್ನೆ ಮಾಡ್ಕೋತ ನೋಡ್ಕೋತ ಬಂದಿರ್ತೀವಿ. ಅದೇ ರೀತಿ ಇಂದು ಕೂಡ ಮಕ್ಕಳಿಗೆ ಒಂಥರ ಕುತೂಹಲ, ಏನಿದೆ ಇಲ್ಲಿ, ಏನೈತಿ ಇಲ್ಲಿ, ಏನೈತಿ ಇದನ್ನ ನೋಡೋಣ, ಇದು ಹೆಂಗ್ ಕಿತ್ತಾರ, ಇದ್ರ ಹೆಸರೇನು, ಇದನ್ನ ಹೆಂಗ್ ಇದು ಮಾಡ್ಯಾರ, ಇದ್ರ ರೂಪ ಏನು ಅಂತ ಹೇಳಿ ಗುರುತಿಸ್ತಾ ಇದ್ದಾವ ಮಕ್ಕಳೆಲ್ಲ. ಎಲ್ಲ ಮನೆಯೂ ಒಂಥರ ವಿಚಿತ್ರವಾಗಿ ದೇವಸ್ಥಾನವನ್ನ ನೋಡ್ತಾ ಇದ್ದಾರ. ವಿಶ್ವಾಸ್ ಸರ್, ಅಲ್ಲಿ ನೋಡಿ ಆ ಶಿಲ್ಪದಲ್ಲಿರುವ ಹುಡುಗ ಹುಲಿಯ ಬಾಯಿಗೆ ಬಾಯಿಗೆ ತಿವಿಯುತ್ತಿದ್ದಾರಲ್ಲ ನೋಡ್ರಿ, ಇಲ್ಲಿ ಶಿಲ್ಪ ಇದೆ ನೋಡ್ರಿ, ಹೌದಾ, ಇವು ಒಬ್ಬ ಬಾಲಕ, ಇವು ಒಬ್ಬ ಬಾಲಕ, ಇದು ಹುಲಿ. ಹುಲಿ ಬಾಯಿಗೆ ಏನ್ ಮಾಡಕ್ಕಂತನ ಹಿಂಗ್ ಮಾಡಿ ತಿವಿತಾ ಇದ್ದಾನ, ಅದು ಚಿತ್ರ ಇದೆ. ಈ ಚಿತ್ರ ಎಲ್ಲಿಟ್ಟರ ಆ ಒಂದು ಕಲೆಯ ಮೇಲೆ ಅದನ್ನ ತುಂಬಾ ಚೆನ್ನಾಗಿ ಸುಂದರವಾದಂತಹ ಚಿತ್ರವನ್ನ ಕೆತ್ತಾರ. ಆ ಹುಡುಗನಿಗೆ ವಿಚಿತ್ರ ಅನಿಸ್ತು, ವಿಚಿತ್ರ ಅನಿಸಿ ಗುರುಗಳೇ ಅಲ್ಲಿ ನೋಡ್ರಿ ಒಬ್ಬ ಬಾಲಕ ಹುಲಿಯ ಬಾಯಿಗೆ ತಿವಿತಾ ಇದ್ದಾನ ನೋಡ್ರಿ ಅಂತ ಹೇಳಿ ಆ ಗುರುಗಳಿಗೆ ಆ ಮಗ ಬಾಲಕ ಹೇಳ್ತಾನ. ಅವನ ಹೆಸರೇನು? ವಿಶ್ವಾಸ್. ಶಿಕ್ಷಕ, ಅದು ಸಳನು ಹುಲಿಯೊಳಗೆ ಹೋರಾಡಿದ ಘಟನೆಯ ಶಿಲ್ಪ. ಇದು ಏನು ಸಳ, ಸಳ ಅನ್ನುವಂತ ಒಂದು ಬಾಲಕ, ಸಳ ಅನ್ನುವಂತ ಬಾಲಕ ಹೋರಾಡಿದಂತಹ ಚಿತ್ರ ಯಾವುದು? ಹುಲಿ ಮತ್ತು ಬಾಲಕ, ಹುಲಿ ಬಾಲಕ, ಹುಲಿ ಮತ್ತು ಬಾಲಕ. ಈ ಹುಲಿಯನ್ನ ಈ ಬಾಲಕ ಏನ್ ಮಾಡಕ್ಕಂತನ ತಿಮಿತಾ ಇದ್ದಾನ. ಆ ಚಿತ್ರಣವನ್ನ ತುಂಬಾ ಚೆನ್ನಾಗಿ ಈ ಕಲ್ಲಿನಲ್ಲಿ ಕೆತ್ತಾರ. ಆ ಬಾಲಕನ ಹೆಸರು ಏನಂತ ಹೇಳಿದ್ರು ಗುರುಗಳು? ಸಳ. ಸಳ ಅನ್ನುವಂತ ಹುಡುಗ ಆ ಹುಲಿಯನ್ನ ತಿಮಿತಾ ಇದ್ದಾನ ಅಂತ ಹೇಳಿ ಬಾಲಕರು ಹೇಳಿದ್ರು. ಅದರ ಕಥೆಯನ್ನ ಈಗ ನಾವು ನೋಡೋಣ. ಅದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆ ಶಿಲ್ಪ. ಹುಲಿಯೊಡನೆ ಆ ಬಾಲಕ ಹೋರಾಡಿದಂತ ಘಟನೆ ಇದು. ಇದು ಸಾಮಾನ್ಯವಲ್ಲ. ಹುಲಿಯೊಡನೆ ಹೋರಾಡಿದಂದ್ರೆ ಯಾರನ್ನು ನೋಡ್ತೀರಿ? ಅಲ್ಲೇ ಸಮೀಪದಲ್ಲಿ ಏನಾದ್ರು ಒಂದು ನಾಯಿ ಓಡುವಂತಾರೆ ನಾವೆಲ್ಲರೂ ಅಂಜಿ ಓಡಿ ಒಳಗೆ ಹೋಗ್ತೀವಿ, ಹೌದಾ? ಆದ್ರೆ ಈ ಬಾಲಕ ಎಷ್ಟು ಧೈರ್ಯ ಇರಬೇಕು ನೋಡ್ರಿ. ಆ ಬಾಲಕ ಹುಲಿಯೊಡನೆ ಈ ಶಿಲ್ಪಕಲೆ ಸೂಚಿಸ್ತಾ ಇದೆ. ಅದರ ಬಗ್ಗೆ ಈ ಗುರುಗಳು ಮಕ್ಕಳಿಗೆ ಕಥೆಯನ್ನ ಹೇಳ್ತಾ ಇದ್ದಾರೆ. ಸ್ವಾತಿ, ಅಪ್ಪ ಇದು ನಿಜವಾಗಿ ನಡೆದಿದೆ ಬೇಡ? ಸ್ವಾತಿ ಕೇಳ್ತ, ಹೌದಾ, ಇದು ನಿಜವಾಗ್ಲೂ ಹುಲಿಯ ಬಾಯಿಗೆ ಬಾಲಕ ತಿವಿತಾ ಇದ್ದು ನಿಜನ, ಈ ರೀತಿ ತಿವರಣ ಅಂತ ಹೇಳಿ ಆ ಹುಡುಗಿ ಆಶ್ಚರ್ಯದಿಂದ ಸ್ವಾತಿ ಅನ್ನುವಂತ ಹುಡುಗಿ ಶಿಕ್ಷಕನ್ನ ಕೇಳ್ತಾ ಇದ್ದಾರ. ಅದಕ್ಕೆ ಶಿಕ್ಷಕಿ ಹೇಳ್ತಾಳ, ಹೌದು, ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬಾ ಕುತೂಹಲವಾಗುತ್ತಿದೆ ಅಲ್ಲವೇ, ನಾನು ಇದರ ಬಗ್ಗೆ ತಿಳಿಸುತ್ತೇನೆ. ಆ ಹುಡುಗಿಗೆ ಆ ಕುತೂಹಲವನ್ನು ನೋಡಿದ್ರು ಯಾರು? ಶಿಕ್ಷಕರು. ಆ ಮಕ್ಕಳ ಕುತೂಹಲ ನೋಡಿದ್ರು ಅವೆಲ್ಲ ಒಂಥರ ಆಶ್ಚರ್ಯದಿಂದ ಈ ಬಾಲಕ ಹುಲಿಯನ್ನು ತಿಳಿದ ಘಟನೆಯನ್ನು ಸೂಚಿಸಿರುವಂತ ಒಂದು ಶಿಲ್ಪವನ್ನು ಕುತೂಹಲದಿಂದ ನೋಡ್ತಾ ಇದ್ದಾರ. ಅವಾಗ ಬಾಲಕ ಆ ಶಿಕ್ಷಕರು ಹೇಳ್ತಾರ, ನೀವೆಲ್ಲರೂ ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನುವಂತ ಆಸಕ್ತಿ ಇದೆ, ಕುತೂಹಲ ಇದೆ, ಅದ್ರ ಬಗ್ಗೆ ನಾವೆಲ್ಲ ಹೇಳ್ತೀವಿ ಬನ್ನಿ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡ್ರು. ಶಿಕ್ಷಕ, ಬನ್ನಿ ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ. ಒಂದು ಗಿಡ ಇತ್ತು, ಮರ ಇತ್ತು, ಮರದ ನೆರಳಿನಲ್ಲಿ ಹೋಗಿ ಕುತ್ಕೊಂಡ್ರು. ಈ ಕಥೆಯನ್ನ ಸವಿಸ್ತಾರವಾಗಿ ಹೇಳ್ತೀನಿ. ಅವನು ಏಕೆ ಆ ಚಿತ್ರವನ್ನು ಕೆತ್ತಾರ, ಅದು ಯಾಕೆ ಬಂತು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಅಂತ ಹೇಳಿ ಶಿಕ್ಷಕರೆಲ್ಲ ಕರ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ನೆರಳಿನಲ್ಲಿ ಕೂತ್ಕೊಂಡ್ರು. ಮಕ್ಕಳು ಸಂತೋಷದ ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು ಪೈಸಳ ಲಾಂಛನದ ಬಗ್ಗೆ ವಿವರಿಸಿದರು. ನೋಡೋಣ ಶಿಕ್ಷಕಿ, ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಯಲ್ಲಿ ಹೊಂದಿಕೊಂಡಿರುತ್ತೆ ಒಂದು ಅಡವಿ ಎತ್ತು ನೋಡ್ರಿ. ಮೂಡಿಗೆರೆ ತಾಲೂಕು ಯಾವುದು? ಮೂಡಿಗೆರೆ, ನೆನಪಿಟ್ಕೋರಿ, ಮೂಡಿಗೆರೆ ತಾಲೂಕು.
ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಅಂಗಡಿ ಎಂಬ ಬಳ್ಳಿ ನೋಡಿ ನೆನಪಿಟ್ಟುಕೊಳ್ಳಿ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಗುಡಿ ನೋಡ್ರಿ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಯಲ್ಲಿ ಒಂದು ಅಂಗಡಿ ಎಂಬ ಹಳ್ಳಿಯ ಹತ್ತಿರ ಒಂದು ಕಾಡಿತ್ತು ಆ ಕಾಡಿನಲ್ಲಿ ಒಂದು ದೇವಸ್ಥಾನ ಇತ್ತು ಅದು ಯಾವ ದೇವಸ್ಥಾನ ವಾಸಂತಿ ದೇವಸ್ಥಾನ ವಾಸಂತಿ ದೇವಿಯ ಗುಡಿ ಇತ್ತು ಗುಡಿಯಲ್ಲಿ ಜೈನ ಗುರುಗಳು ಒಬ್ಬರು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ರು ಈ ತಾಲೂಕಿನ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಯ ಹತ್ತಿರ ಇದ್ದಂತ ಒಂದು ಕಾಡಿನಲ್ಲಿ ಈ ವಾಸಂತಿ ದೇವಿಯ ದೇವಸ್ಥಾನ ಇತ್ತು ಅಲ್ಲಿ ಒಬ್ಬ ಜೈನ ಗುರುಗಳು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ರು ಎಲ್ಲರೂ ನೆನಪಿಟ್ಕೋರಿ ಇದನ್ನ ಮಕ್ಕಳಿಗೆ ಪಾಠ ಹೇಳಾಕತ್ತಿದ್ರು ಯಾರು ಜೈನ ಗುರುಗಳು ಈ ಎಲ್ಲಿ ಈ ವಾಸಂತಿ ಎಂಬ ದೇವಸ್ಥಾನದಲ್ಲಿ ಹೇಳ್ತಾ ಇದ್ರು ವೇಣು ಅಪ್ಪ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡು ಕೊಡುತ್ತಿದ್ದರೆ ಹುಡುಗನಿಗೆ ಪಾಲಕರಿಗೆ ವಿಚಿತ್ರ ಅನಿಸ್ತು ಅಂತ ಒಂದು ಕಾಡಿನೊಳಗ ಈ ದೇವಸ್ಥಾನದಲ್ಲಿ ಅಲ್ಲಿ ಪಾಠ ಹೇಳಿಕೊಡ್ತಿದ್ರ ಮಕ್ಕಳಿಗೆ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರ ವೇಣು ಅನ್ನುವಂತ ಹುಡುಗ ಆ ಶಿಕ್ಷಕನ ಕೇಳ್ತಾ ಇದ್ದಾನ ಶಿಕ್ಷಕರು ಹೇಳ್ತಾರ ಹೌದು ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಆರ್ಭಟಿಸುತ್ತ ಅಲ್ಲಿಗೆ ಬಂದು ನೋಡ್ರಿ ಒಂದಿನ ಗುರುಗಳು ಪಾಠ ಮಾಡಿದ್ರು ಆ ಪಾಠವನ್ನು ಮಾಡುವಾಗ ಒಂದು ಹೆಬ್ಬುಲಿ ಹಸಿರಾದಂತಹ ದೊಡ್ಡದಾದಂತಹ ಹೆಬ್ಬುಲಿ ಅಲ್ಲಿ ಬಂದಿತ್ತು ಎಲ್ಲಿ ಬಂದಿತ್ತು ಗುಡಿಲಿ ಆ ಗುಡಿಗೆ ಯಾವ ಗುಡಿಗೆ ವಾಸಂತಿ ಎನ್ನುವಂತ ದೇವಸ್ಥಾನಕ್ಕ ಆ ಹುಲಿ ಬಂದಿತ್ತು ಹೆಬ್ಬುಲಿ ತುಂಬಾ ಭಯಂಕರವಾದಂತ ಹುಲಿ ಇತ್ತು ಆ ಹುಲಿಯನ್ನ ಯಾರು ಏನ್ ಮಾಡ್ತಾರೆ ನೋಡೋಣ ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವ ಪಾಠ ಹೇಳಾಕತ್ತಾರೆ ಯಾರು ಜೈನ ಗುರುಗಳು ಮಕ್ಕಳಿಗೆ ಎಲ್ಲ ಪಾಠ ಹೇಳಾಕತ್ತಾರ ಕುಂಡಿಸ್ಕೊಂಡಾರ ಪಾಠ ಹೇಳಾಕತ್ತಾರ ಆ ಪಾಠದಲ್ಲಿ ಎಲ್ಲರಿಗೂ ಒಂದೇ ಕಡೆ ಚಿತ್ತದಿಂದ ಆ ಪಾಠವನ್ನ ಕೇಳ್ತಾ ಇದ್ದಾರೆ ಯಾರು ಮಕ್ಕಳು ಯಾರಿಂದ ಗುರುಗಳಿಂದ ಕೇಳ್ತಾ ಇದ್ದಾರ ಆ ಗುಡಿಯನ್ನ ಪ್ರವೇಶ ಮಾಡಿಬಿಟ್ಟಿತು ಗುಡಿಯೊಳಗಿನ ಶಿಷ್ಯರು ಹೌದಾಗಿದ್ದರು ಹೆದರಿ ಹೊರಗಡೆ ಓಡಿ ಹೋದರು ಎಲ್ಲ ಮಕ್ಕಳು ಅದನ್ನು ನೋಡಿದ ತಕ್ಷಣ ಹೌದಾಗಿಬಿಟ್ರು ಅಯ್ಯೋ ಹುಲಿ ಬಂತು ಇನ್ನು ತಿಂತಂತೆ ಅಂತ ಹೇಳಿ ಎಷ್ಟೊಂದು ಬಾಲಕರು ಓಡಿ ಹೋಗ್ಬಿಟ್ರು ಆಗ ಅಲ್ಲಿ ಯಾರು ಹೋಗ್ತಾರೆ ನೋಡೋಣ ಆದ್ರೆ ಶಾಲಿನಿ ಮತ್ತೆ ಗುರುಗಳು ಶಾಲಿನಿ ಮತ್ತು ಗುರುಗಳು ಶಿಕ್ಷಕಿ ಶಾಲಿನಿ ಕೇಳ್ತಾಳ ಮತ್ತ ಗುರುಗಳು ಗುರುಗಳು ಅಂತ ಕೇಳಾಕತ್ತಾಳ ಆ ಹುಡುಗರು ಯಾರು ಹೋದ್ರು ಗುರುಗಳು ಎಲ್ಲಿ ಹೋದ್ರು ಗುರುಗಳು ಏನ್ ಮಾಡಲಿಲ್ಲ ಹುಲಿ ಅಂತ ಹೇಳಿ ಶಾಲಿನ ಆಶ್ಚರ್ಯದಿಂದ ಯಾರನ್ನ ಕೇಳಾಕತ್ತಾಳ ತನ್ನ ಶಿಕ್ಷಕರನ್ನ ಕೇಳಾಕತ್ತಾಳ ಅದಕ್ಕೆ ಶಿಕ್ಷಕಿ ಕೇಳ್ತಾಳ ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು ಎಲ್ಲಾ ಹುಡುಗರು
ಜನರು ಸಂತೋಷದಿಂದ ಹಿಂದಿನಿಂದ
ಈ ಸ್ಥಳ ಈ ಹುಲಿಯಲ್ಲಿ ಮನುಷ್ಯರಂತಹ ಸ್ಥಳ ಈ ಚಿತ್ರಣವನ್ನೇ ಆ ರಾಜವಂಶದ ಲಾಂಛನವಾಯಿತು. ಯಾವ ರಾಜವಂಶದ ಲಾಂಛನವಾಯಿತು? ಸ್ಥಳದ ರಾಜವಂಶದ ಲಾಂಛನವಾಯಿತು. ಹಾಗೂ ಗುರುಗಳು ಹೇಳಿದ ವೈ ಸ್ಥಳ ನುಡಿಯಿಂದಲೇ ಅವನು ವಂಶವು ಪ್ರಸಿದ್ಧವಾಯಿತು. ಮುಂದೆ ಆ ಗುರುಗಳು ಏನು ಹೇಳಿದ್ರು ಮನ್ನ ವೈ ಸ್ಥಳ ವೈ ಸ್ಥಳ ಅಂದ್ರೆ ಹೊಡಿ ಸ್ಥಳ ಹೊಡಿ ಸ್ಥಳ ಅಂತ ಅವರು ಹೇಳಿದ್ರು. ಯಾರು? ಜೈನ ಗುರುಗಳು. ಎದಕ್ಕೆ ಹೇಳಿದ್ರು? ಹುಲಿಯನ್ನ ಹೊಡಿ ಹೊಡಿ ಅಂತ ಹೇಳ್ತಾ ಇದ್ರು. ಆವಾಗ ಈ ಮಾತೆ ಅವನಿಗೆ ಹೆಸರು ಕೊನೆಯ ಬರುವ ಅದೇ ರೀತಿ ಹೊಡೆಯಿತು. ಅದೇ ಹೆಸರು ಪೈಸಳ. ಗೊತ್ತಾಯ್ತಲ್ಲ, ಈ ಸ್ಥಳಕ್ಕೆ ಪೈಸಳ ಅಂತ ಯಾರು ಹೆಸರು ಕೊಟ್ರು? ಜೈನ ಗುರುಗಳು ಹೆಸರು ಕೊಟ್ರು. ವಿದ್ಯಾಭ್ಯಾಸವನ್ನ ಕೇಳ್ತಾ ಇದ್ರು. ಯಾರು? ಗುರುಗಳು.
ಉತ್ತರವನ್ನ ಹುಡುಕೋದು ಗೊತ್ತಾಯ್ತಾ.
ದೇವಾಲಯ ಯಾವುದು? ಮನೆ ಪ್ರಶ್ನೆ ನೋಡ್ರಿ, ಬೇಲೂರಿನಲ್ಲಿರುವ ದೇವಾಲಯ ಯಾವುದು? ಎಂಟನೇ ಪ್ರಶ್ನೆ ನೋಡ್ರಿ, ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ? ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ? ಮೂರನೇ ಪ್ರಶ್ನೆ ನೋಡ್ರಿ, ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು? ಮೂರನೇ ಪ್ರಶ್ನೆ ಯಾವುದು, ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು? ನಾಲ್ಕನೇ ಪ್ರಶ್ನೆ ನೋಡ್ರಿ, ಪರಿಸರ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ? ಪರಿಸರ ಲಾಂಛನವು ಇದು ಪರಿಸರ ಲಾಂಛನ ಇದು ಏನು ಪರಿಸರ ಲಾಂಛನ ಅದು ಯಾವ ಘಟನೆಯನ್ನ ತಿಳಿಸ್ತತಿ ನಮಗ ಯಾವ ಘಟನೆಯನ್ನ ಇದು ತಿಳಿಸ್ತತಿ ಅನ್ನೋದನ್ನ ಇಲ್ಲಿ ಕ್ವಶನ್ ಮಾಡೋಣ. ಐದನೇ ಕ್ವಶನ್ ನೋಡಿ, ಸರಳಿಗೆ ವಯಸ್ಸರ ಯಾರು ಯಾರು ಎಂದು ಯಾರು ಹೇಳಿದರು? ಸರಳಿಗೆ ವಯಸ್ಸರ ಎಂದು ಯಾರು ಹೇಳಿದರು? ಆರನೇ ಕ್ವಶನ್ ನೋಡಿ, ಚೆನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು? ಚೆನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು? ಇವು ಒಂದು ವಾಕ್ಯದ ಕ್ವಶನ್ ಆನ್ಸರ್. ಇನ್ನು ಎರಡು ಮೂರು ವಾಕ್ಯದ ಕ್ವಶನ್ ಆನ್ಸರ್ ಅದಾವ. ಮತ್ತು ಯಾರು ಯಾರಿಗೆ ಹೇಳಿದ್ರು, ವಾಕ್ಯವನ್ನು ಸರಿಪಡಿಸಿ, ಸರಿ ತಪ್ಪನ್ನು ಗುರುತಿಸಿ, ಭಾಷಾ ಚಟುವಟಿಕೆಯಲ್ಲಿ ಪದವನ್ನು ಕುಡಿಸಿ ಬರೆಯಿರಿ, ಸೂಕ್ತ ಲೇಖನೆಯ ಚಿಹ್ನೆಯನ್ನು ಹಾಕಿರಿ. ಸೂಕ್ತ ಲೇಖನ ಚಿಹ್ನೆಯನ್ನು ನಾನು ಈಗಾಗಲೇ ನಿಮ್ಮ ಗ್ರಾಮದಲ್ಲಿ ಹೇಳಿದ್ದೀನಿ. ವ್ಯಾಕರಣದಲ್ಲಿ ಸೂಕ್ತ ಲೇಖನ ಚಿಹ್ನೆಗಳ ಬಗ್ಗೆ ನಾನು ಹೇಳಿದ್ದೀನಿ. ಉದ್ಗಾರ ಚಿಹ್ನೆ, ಹೌದಾ, ಆವರ್ಣ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ ಮತ್ತು ಪ್ರಶ್ನಾರ್ಥಕ ಚಿಹ್ನೆ, ಇವಿಷ್ಟು ಐದನ ಆರ ನಾವು ಚಿಹ್ನೆಗಳ ಬಗ್ಗೆ ಮಾಹಿತಿ ಹೇಳಿದ್ದೀನಿ. ಇನ್ನೂ ಒಮ್ಮೆ ಆ ಚಿಹ್ನೆಗಳ ಬಗ್ಗೆ ನಾನು ಮಾಹಿತಿ ನಿಮ್ಗೆ ಕೇಳ್ತೀನಿ. ಓಕೆ, ಇವನ್ನೆಲ್ಲ ಕ್ವಶನ್ಸ್ ಅನ್ನ ಹುಡುಗ್ರಿ, ಲೆಸನ್ ರೀಡಿಂಗ್ ಮಾಡ್ರಿ, ಡೈಲಿ ವರ್ಕೇಜ್ ಹ್ಯಾಂಡ್ ರೈಟಿಂಗ್ ಬರೀರಿ, ಆವಾಗ ಮಾತ್ರ ಇದು ಎಲ್ಲ ಅರ್ಥ ಆಗತ್ತೆ. ಗೊತ್ತಾಯ್ತಾ? ಇವತ್ತಿಗೆ ಹೊಯ್ಸಳ ಅನ್ನುವಂಥ ಪಾಠವನ್ನು ನಾವು ಮುಕ್ತಾಯ ಮಾಡಿದ್ವಿ. ಮುಂದಿನ ಅವಧಿಗಳಲ್ಲಿ ನಾನು ಏನು ಮಾಡ್ತೀನಿ, ಅಲ್ಲಿ ಬಂದಂಥ ಕ್ವಶನ್ ಆನ್ಸರ್ಗಳ ಬಗ್ಗೆ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಆ ಕ್ವಶನ್ ಆನ್ಸರನ್ನು ನಾನು ನಿಮ್ಮ ಆ್ಯಪಿಗೆ ಬಿಟ್ಟಿರ್ತೀನಿ, ಅವುಗಳನ್ನು ಸರಿಯಾಗಿ ನಿಮ್ಮ ನೋಟ್ಬುಕ್ದಾಗ ಬರೀರಿ, ಕಂಪ್ಲೀಟ್ ಮಾಡಿರಿ. ಓಕೆನಾ? ಮುಂದಿನ ಅವಧಿಗಳಲ್ಲಿ